ಮಲ್ಲೇಶ್ವರಂ ನ 8ನೇ ಕ್ರಾಸ್ ನಲ್ಲಿ ಇರುವಂತ ವಾಸವಿ ಕನ್ಯಕಾ ಪರಮೇಶ್ವರಿ ದೇಗುಲದಲ್ಲಿ ನಾನಿದ್ದೀನಿ ನವರಾತ್ರಿಯ ಕೊನೆಯ ದಿನ ಇವತ್ತು ದೇಗುಲದಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅನ್ನುವಂತದನ್ನ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಗುಲದ ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಕನ್ಯಕಾ ಪರಮೇಶ್ವರಿ ಎಷ್ಟು ಸುಂದರವಾಗಿ ಅಲಂಕೃತಳಾಗಿ ಬಂದಂತ ಭಕ್ತರನ್ನ ಹರಸ್ತಿದ್ದಾಳೆ ಆ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಸುಂದರವಾದಂತ ಅಲಂಕಾರವನ್ನ ತಾಯಿಗೆ ಮಾಡಲಾಗಿದೆ ಈ ದೇಗುಲದ ವಿಶೇಷತೆ ಏನು ಅಂದ್ರೆ ವರ್ಷದ ಪ್ರತಿದಿನವು ವಿಭಿನ್ನ ರೀತಿಯಾದಂತ ಅಲಂಕಾರವನ್ನ ಇಲ್ಲಿ ವಾಸವಿ ಕನ್ಯಕಾ ಪರಮೇಶ್ವರಿಗೆ ಮಾಡಲಾಗುತ್ತೆ ಈ ದೇಗುಲ ಯಾವಾಗ ಸ್ಥಾಪನೆಯಾಯಿತು ಅದರ ಇತಿಹಾಸ ಕೂಡ ಬಹಳ ರೋಚಕವಾಗಿದೆ 1927 ರಲ್ಲಿ ಮಲ್ಲೇಶ್ವರಂ ನಲ್ಲಿ ಆರ್ಯ ವೈಶ್ಯ ಸಂಘ ಸ್ಥಾಪನೆಯಾಗುತ್ತೆ 1929 ಕ್ಕೆ ಅವರು ಇಲ್ಲೊಂದು ದೇಗುಲವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಮಾಡುತ್ತಾರೆ 1934 ಕ್ಕೆ ದೇಗುಲ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿ ಈ ಜಾಗದಲ್ಲಿ ವಾಸವಿ ಕನ್ಯಕಾ ಪರಮೇಶ್ವರಿಯ ಪ್ರತಿಷ್ಠಾಪನೆಯಾಗುತ್ತೆ 1934 ರಲ್ಲಿ ಮಲ್ಲೇಶ್ವರಂನ 8ನೇ ಕ್ರಾಸ್ ನಲ್ಲಿ ಕನ್ಯಕಾ ಪರಮೇಶ್ವರಿ ದೇಗುಲ ನಿರ್ಮಾಣ ಆದಾಗ ಕೇವಲ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಮಾತ್ರ ಆಗಲಿಲ್ಲ ನೀವೀಗ ಗಮನಿಸ್ತಾ ಇದ್ದೀರಿ ಗಣೇಶನ ವಿಗ್ರಹವನ್ನ ಕೂಡ 1934 ರಲ್ಲಿ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಗಣೇಶನ ವಿಗ್ರಹದ ಜೊತೆ ಜೊತೆಗೆ ನವಗ್ರಹಗಳ ಆರಾಧನೆ ಕೂಡ ಕನ್ಯಕಾ ಪರಮೇಶ್ವರಿಯ ಈ ಸನ್ನಿಧಾನದಲ್ಲಿ ಆರಂಭ ಆಗುತ್ತೆ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ದೇಗುಲದ ಒಳಭಾಗಕ್ಕೆ ಪ್ರವೇಶಿಸುತ್ತಾ ಇದ್ದ ಹಾಗೆ ಗಣೇಶ ಹಾಗೆ ನವಗ್ರಹಗಳ ವಿಗ್ರಹಗಳು ಕೂಡ ಇಲ್ಲಿದ್ದಾವೆ ಅದರ ಜೊತೆ ಜೊತೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸನ್ನಿಧಾನವೂ ಕೂಡ ತಾಯಿ ಕನ್ಯಕಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ನಮಗೆ ಕಾಣೋಕೆ ಸಿಗುತ್ತೆ ಬಂದಂತ ಭಕ್ತರನ್ನ ಹರಸುವಂತ ಕಾರ್ಯವನ್ನ ದೇವಾನು ದೇವತೆಗಳು ಈ ಸನ್ನಿಧಾನದಲ್ಲಿ ಮಾಡುತ್ತಿದ್ದಾರೆ ಎಲ್ಲವೂ ಕೂಡ 1934 ರಲ್ಲಿ ಕನ್ಯಕಾ ಪರಮೇಶ್ವರಿ ದೇಗುಲ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಈ ವಿಗ್ರಹಗಳ ಪ್ರತಿಷ್ಠಾಪನೆಯು ಕೂಡ ಈ ಸನ್ನಿಧಾನದಲ್ಲಿ ಆಗುತ್ತೆ ಈ ಕನ್ಯಕಾ ಪರಮೇಶ್ವರಿ ದೇಗುಲದಲ್ಲಿ ಶ್ರೀಕಂಠೇಶ್ವರನ ಸನ್ನಿಧಾನ ಕೂಡ ಇದೆ ಈ ಸನ್ನಿಧಾನ ಇಲ್ಲಿ ಆರಂಭ ಆಗಿದ್ದು ಶ್ರೀಕಂಠೇಶ್ವರನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು 2002 ನೇ ಇಸವಿಯಲ್ಲಿ ಅದಾದ ನಂತರ ಇಲ್ಲಿ ಶ್ರೀಕಂಠೇಶ್ವರನ ಆರಾಧನೆ ಕನ್ಯಕಾ ಪರಮೇಶ್ವರಿ ದೇಗುಲದ ಆವರಣದಲ್ಲಿ ಆರಂಭ ಆಗುತ್ತೆ ನವರಾತ್ರಿಯ ಸಂದರ್ಭ ಇದು ಬೊಂಬೆಗಳನ್ನು ಇಡುವಂತದ್ದು ನವರಾತ್ರಿಯ ಸಂದರ್ಭದ ಬಹಳ ದೊಡ್ಡ ಒಂದು ವಿಶೇಷ ಮಹಾರಾಜರ ಕಾಲದಿಂದಲೂ ಮೈಸೂರು ಅರಸರ ಕಾಲದಿಂದಲೂ ನಡ್ಕೊಂಡು ಬಂದಂತಹ ಒಂದು ಪದ್ಧತಿ ಅದು ಅದರ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ವಿಶೇಷವಾಗಿ ಬೊಂಬೆಗಳ ಅಲಂಕಾರವನ್ನ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಲ್ಲ ಪಟ್ಟದ ಆನೆ ಅಂಬಾರಿಯನ್ನ ಹೊತ್ತಂತಹ ಆನೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ಹೊತ್ತಂತಹ ಆ ಒಂದು ಅಂಬಾರಿಯನ್ನ ಹೊತ್ತಂತಹ ಪ್ರತಿಕೃತಿಯನ್ನ ಆನೆಯ ಪ್ರತಿಕೃತಿಯನ್ನ ಇಲ್ಲಿ ಮಾಡಿದ್ದಾರೆ ಸುಮಾರು 12 ಅಡಿ ಎತ್ತರದ ಪ್ರತಿಕೃತಿ ಇಲ್ಲಿ ಇರಿಸಿರುವಂತಹ ಈ ಒಂದು ಪ್ರತಿಕೃತಿ ಬಂದಂತಹ ಭಕ್ತರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಕರ್ಷಿಸ್ತಾ ಇದೆ ಇನ್ನು ಇಲ್ಲಿರುವಂತಹ ಈ ಬೊಂಬೆಗಳನ್ನ ಸುಮಾರು 500 ಬೊಂಬೆಗಳನ್ನ ಕನ್ಯಕಾ ಪರಮೇಶ್ವರಿ ದೇಗುಲದಲ್ಲಿ ಇಡಲಾಗಿದೆ ಆ ಬೊಂಬೆಗಳು ಒಂದೊಂದು ಸೆಟ್ ಆಫ್ ಬೊಂಬೆಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇರುವಂತೆ ನೀವು ಗಮನಿಸ್ತಾ ಇದ್ದೀರಿ ವಿಷ್ಣುವಿನ ದಶಾವತಾರದ ಆ ಕಥೆಯನ್ನ ಆ ಗೊಂಬೆಗಳು ಹೇಳ್ತಾ ಇದೆ ಅದರ ಜೊತೆಗೆ ದೇವಿಯ ವಿವಿಧ ರೂಪಗಳ ಕಥೆಗಳನ್ನ ನೋಡುವಂತ ಆ ಬೊಂಬೆಗಳನ್ನ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಎಷ್ಟು ಸುಂದರವಾಗಿ ಬೊಂಬೆಗಳನ್ನ ಇಡಲಾಗಿದೆ ಅಂತ ಹೇಳಿ ಪಟ್ಟದ ಬೊಂಬೆಗಳನ್ನ ಕೂಡ ಇಟ್ಟು ಇಲ್ಲಿ ಬೊಂಬೆ ಉತ್ಸವವನ್ನ ನಡೆಸಲಾಗ್ತಾ ಇದೆ ಇನ್ನು ಈ ಭಾಗಕ್ಕೆ ಬಂದ್ರೆ ಇಲ್ಲೂ ಕೂಡ ದೇವಿಯ ವಿಗ್ರಹವನ್ನ ನೀವು ಗಮನಿಸಬಹುದು ದೇವಿಯ ಬೃಹತ್ತಾದಂತಹ ಬೊಂಬೆಯನ್ನ ನೀವಿಲ್ಲಿ ಗಮನಿಸಬಹುದು ಇನ್ನು ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೊಂಬೆಗಳನ್ನ ಇರಿಸಿದ್ದಾರೆ ಒಂದೊಂದು ಬೊಂಬೆ ಕೂಡ ಒಂದೊಂದು ಕಥೆಯನ್ನ ಹೇಳುವಂತಹ ರೀತಿಯಲ್ಲಿ ಬೊಂಬೆಗಳ ಅಲಂಕಾರವನ್ನ ಇಲ್ಲಿ ಮಾಡಲಾಗಿದೆ ಪ್ರತಿನಿತ್ಯ ವಾಸವಿ ಕನ್ಯಕಾ ದೇಗುಲಕ್ಕೆ 106 ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಬಂದಂತಹ ಭಕ್ತರು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಈ ಬೊಂಬೆಗಳ ದರ್ಶನವನ್ನ ಪಡೆಯುತ್ತಿದ್ದಾರೆ ವಾಸವಿ ಕನ್ಯಕಾ ಪರಮೇಶ್ವರಿ ದೇಗುಲ ಬೇಡಿ ಬಂದಂತಹ ಭಕ್ತರಿಗೆ ಕೇಳಿದ್ದನ್ನ ಕೊಡುವಂತಹ ತಾಯಿ ಅಂತ ಹೇಳಿ ಈಕೆ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ ಬಟ್ ಈ ದೇವಾಲಯದ ಮತ್ತೊಂದು ವಿಶೇಷತೆ ಇದೆ ಈ ದೇವಾಲಯವನ್ನ ಸೇವಾಲಯ ಅಂತ ಕರೀತಾರೆ ಅದರ ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಇರ್ಬೋದು ಇಲ್ಲಿರುವಂತಹ ಆ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು ಅದನ್ನೇ ಧ್ಯೇಯವಾಗಿ ಕನ್ಸಿಡರ್ ಮಾಡಿದ್ದಾರೆ ಹಾಗಾದ್ರೆ ಯಾವೆಲ್ಲ ಸಾಮಾಜಿಕ ಕಾರ್ಯಗಳನ್ನ ಈ ದೇಗುಲದ ವತಿಯಿಂದ ನಡೆಸಲಾಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ದೇಗುಲದ ಕಾರ್ಯದರ್ಶಿ ಆಗಿರುವಂತಹ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಯಾವೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳು ಈ ವಾಸವಿ ಕನ್ಯಕಾ ಪರಮೇಶ್ವರಿ ಸನ್ನಿಧಾನದಿಂದ ನಡೀತಾ ಇದೆ ಸರ್ ಸಾಮಾನ್ಯವಾಗಿ ದೇವಾಲಯ ಅಂದ ತಕ್ಷಣ ಜನಗಳ ಮುಂದೆ ಬರುವಂತದ್ದು ಪೂಜೆ ಹೋಮ ಹವನ ಇಂತವು ಹೌದು ಅದರ ಜೊತೆಗೆ
ನಮ್ಮಲ್ಲಿ ಮೂರು ಹಾಸ್ಟೆಲ್ ಗಳಿದೆ ವಿದ್ಯಾರ್ಥಿಗಳ ಹಾಸ್ಟೆಲ್ ಗಳಿದೆ ಒಂದು ಡಯಾಲಿಸಿಸ್ ಸೆಂಟರ್ ಇದೆ ಇದಲ್ಲದೆ ನಮ್ಮದೇ ಆದಂತ ಎಜುಕೇಶನ್ ಸಿಸ್ಟಮ್ ಗೆ ಹಾಸ್ಪಿಟಲೈಸೇಷನ್ ಗೆ ಕೊಡುವಂತ ವ್ಯವಸ್ಥೆಗಳಿದೆ ಇದರ ಮೂಲಕ ನಾವು ಪ್ರತಿ ಮನೆ ಮನೆಗೆ ರೀಚ್ ಆಗ್ತಾ ಇದ್ವಿ ಮಂಗಿರಣ ಅಂತ ಒಂದು ವಿನೂತನವಾದ ಯೋಜನೆ ಅದು 60 ವರ್ಷ ಮೇಲ್ಪಟ್ಟ ವೃದ್ಧರು ಯಾರು ಮಲ್ಲೇಶಂ ಶರಣರಲ್ಲಿದ್ದಾರೆ ಅವರಿಗೆ ಮನೆಯಲ್ಲಿ ಅನಾನುಕೂಲಗಳಿದ್ರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ನಮ್ಮ ದೇವಾಲಯದ ಕಳೆದ 18 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಂತ ಒಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ನಾವು ಬರೀ ಸೇವೆ ಅಂದ್ರೆ ದೇವರ ಸೇವೆ ಅಲ್ಲ ಜನಸೇವೆನ ಆಗಬೇಕು ಅಂತ ಹೇಳಿ ಸೇವಾಲಯ ಈ ದೇವಾಲಯ ಅನ್ನೋ ಒಂದು ಟೈಟಲ್ ಅಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಬಹಳ ಸಂತೋಷ ಅನ್ನೋದಾದ್ರೆ ಪ್ರತಿನಿತ್ಯ 800 ಜನಕ್ಕೆನ ಊಟ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಾಸ್ಟೆಲ್ಗಳು ಹಾಗೂ ನಮ್ಮ ಹಂಗಿರಣ ಯೋಜನೆಗಳ ಮೂಲಕ ಬಹಳ ಚೆನ್ನಾಗಿದೆ ಸರ್ ಅದರ ಜೊತೆಗೆ ಮೂರು ಪ್ರಮುಖ ಉತ್ಸವಗಳು ಪ್ರತಿ ವರ್ಷ ನಡೆಯುತ್ತೆ ಅಂತ ಹೇಳಿ ಅದನ್ನ ಕ್ವಿಕ್ ಆಗಿ ತಿಳಿಸಬಹುದಾ ಅಂತ ಹೇಳಿ ಸರ್ ವಾಸವಿ ಮಾತೆಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ ಈ ಪ್ರಪಂಚದಲ್ಲಿ ವಾಸವಿ ಮಾತೆಗೆ ಬ್ರಹ್ಮೋತ್ಸವ ನಡೆಯುವಂತ ಏಕೈಕ ಸ್ಥಳ ಇದಾಗಿದೆ ಅದೇ ರೀತಿಯಲ್ಲಿ 10 ದಿನಗಳ ಕಾಲ ನಮ್ಮಲ್ಲಿ ಏನು ದಸರಾ ನಡೆಯುತ್ತೆ ಅದು ಬೇರೆ ಎಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸುಮಾರು 500 ರಿಂದ 600 ಬೊಂಬೆಗಳನ್ನಿಟ್ಟು ವೈಭವಪೂರ್ಣವಾಗಿ ನಡೆಸ್ಕೊಡ್ತಾ ಇದ್ವಿ ಜೊತೆಗೆ ವಾಸವಿ ಜಯಂತಿ 10 ದಿನಗಳ ಕಾಲ ನಡೆಸಿ ಆ ಕಾರ್ಯಕ್ರಮಗಳು ಅಷ್ಟೇ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಜೊತೆ ಜೊತೆಗೆ ಸೇವಾ ಕಾರ್ಯಕ್ರಮ ಸೇರಿಸ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಡಿಸ್ಪೆನ್ಸರಿ ಇದೆ ಕೇವಲ 5 ರೂಪಾಯಿ ಕೊಟ್ಟರೆ 5 ದಿನಗಳ ಔಷಧಿ ಪ್ಲಸ್ ಟ್ರೀಟ್ಮೆಂಟ್ ಕೊಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಇದೆಲ್ಲ ಕಳೆದ 30-40 ವರ್ಷ ನಿರಂತರವಾಗಿ ನಡ್ಕೊಂಡು ಬರ್ತಾ ಅಂತ ಕಾರ್ಯಕ್ರಮ ಈ ಸೇವೆಗಳ ಮೂಲಕ ಈ ದೇವಿಯ ಸೇವೆಯನ್ನು ಮಾಡ್ತಾ ಇದ್ವಿ ಅದನ್ನು ತುಂಬಾ ಸಂತೋಷ ಕೊಟ್ಟೆ ರೈಟ್ ಸರ್ ಬಹಳ ಒಳ್ಳೆಯ ಕಾರ್ಯ ದೇಗುಲದ ವತಿಯಿಂದ ನಡೀತಾ ಇದೆ ಥ್ಯಾಂಕ್ ಯು ನ್ಯೂಸ್ ಪರಿಸ್ಥಿತಿಗೆ ಮಾತನಾಡಿದ್ದಕ್ಕೆ ಈ ವಾಸವಿ ಕನ್ನಿಕಾ ಪರಮೇಶ್ವರಿ ದೇಗುಲದ ಮತ್ತೊಂದು ವಿಶೇಷತೆ ಏನೇನೆ ಇಲ್ಲಿರುವಂತಹ ಈ ಶಿವಲಿಂಗಕ್ಕೆ ಬರುವಂತಹ ಭಕ್ತಾದಿಗಳು ಖುದ್ದು ತಾವೇ ಅಭಿಷೇಕ ಮಾಡುವುದಕ್ಕೂ ಕೂಡ ಈ ದೇಗುಲದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಕನ್ನಿಕಾ ಪರಮೇಶ್ವರಿ ದೇಗುಲದ ಬಗ್ಗೆ ಇವತ್ತು ನೀಡಿದಂತಹ ಮಾಹಿತಿ ಬೆಂಗಳೂರು ಪ್ಲಸ್ ನಲ್ಲಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಾಳೆ ಬೆಂಗಳೂರಿನ ಮತ್ತೊಂದು ಪ್ರಮುಖ ಸ್ಥಳದಿಂದ ಬೆಂಗಳೂರಿನ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪೋಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ